ಜಪಾನೀಸ್ಗೆ ಸ್ವಾಗತ. ನಾನು ನಿಮ್ಮ ಶ್ರೀಕಾಂತ್. ಲಾಕ್ಡೌನ್ ಬೇಡ, ಪರ್ಯಾಯ ಮಾರ್ಗ ಹುಡುಕಿ ಎಂದು ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕು ಪಕ್ಕೂರ್ತಿ ಗ್ರಾಮದ ರೈತ ಧರ್ಮಣ್ಣನ ಮನವಿ. ಹೌದು, ರೈತ ಧರ್ಮಣ್ಣ ಕಳೆದ ವರ್ಷ ಲಾಕ್ಡೌನ್ ನಲ್ಲಿ ಬಾಳೆ ಹಾಗೂ ಕನಕಾಂಬರ ಬೆಳೆಯನ್ನು ಸುಮಾರು 20 ಲಕ್ಷಕ್ಕೂ ಎಷ್ಟು ನಷ್ಟ ಅನುಭವಿಸಿದ್ದು ಅದರ ಪರಿಣಾಮವನ್ನು ಇಂದಿಗೂ ಸುಧಾರಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಮತ್ತೆ ಲಾಕ್ಡೌನ್ ಮಾಡುವ ಮುನ್ಸೂಚನೆಗಳು ಕಂಡು ಬರುತ್ತಿವೆ. ಈಗಾದಲ್ಲಿ ಜೀವನ ನಡೆಸುವುದು ಹೇಗೆ ಎಂಬುದು ರೈತ ಧರ್ಮಣ್ಣನ ಪ್ರಶ್ನೆಯಾಗಿದೆ. ಬನ್ನಿ ಈ ಬಗ್ಗೆ ವಿಶೇಷ ವರದಿಯನ್ನು ನೋಡೋಣ. ಲಾಕ್ಡೌನ್ ಬೇಡ, ಪರ್ಯಾಯ ಮಾರ್ಗ ಹುಡುಕಿ ಎಂದು ರೈತ ಧರ್ಮಣ್ಣನ ಮಾತು. ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ಪಕೃತಿ ಗ್ರಾಮದ ರೈತ ಧರ್ಮಣ್ಣ ಮಾತನಾಡಿ, ಕಳೆದ ವರ್ಷದಲ್ಲಿ ಮಾಡಿದ ಲಾಕ್ಡೌನ್ನಿಂದಾಗಿ ರೈತರು ಜನಸಾಮಾನ್ಯರು ಇಂದಿಗೂ ಸಹ ಚೇತರಿಸಿಕೊಳ್ಳಲಾರದ ಪರಿಸ್ಥಿತಿಯಲ್ಲಿದ್ದಾರೆ. ಜೀವನ ಕಟ್ಟಿಕೊಳ್ಳಲು ಪರದಾಡುತ್ತಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಸರ್ಕಾರ ಯಾವುದೇ ಕಾರಣಕ್ಕೂ ಲಾಕ್ಡೌನ್ ಮಾಡಬಾರದು, ಅದರ ಬದಲಿಗೆ ಪರ್ಯಾಯ ಮಾರ್ಗಗಳನ್ನು ಹುಡುಕಿ ಅವುಗಳನ್ನು ಜಾರಿಗೊಳಿಸಬೇಕೆಂದು ಮನವಿ ಮಾಡಿದ್ದಾರೆ. ನಮಸ್ತೆ, ತಮ್ಮ ಹೆಸರು? ಧರ್ಮಣ್ಣ. ಯಾವೂರು? ಪಕ್ಕೂರ್ತಿ. ಯಾವೆಲ್ಲ ಬೆಳೆಗಳನ್ನ ನೀವು ಬೆಳೆದಿದ್ದೀರಾ ತೋಟದಲ್ಲಿ? ನಾವು ಒಂದು ಟೈಮ್ ಈರುಳ್ಳಿ ಬೆಳೆಸಿವಿ, ಹತ್ತಿ ಬೆಳೆಸಿವಿ ಸರ. ನೂರಾರು ಕ್ವಿಂಟಲ್ ಹತ್ತಿ ಬೆಳೆಸಿವಿ, ಈರುಳ್ಳಿ ಬೆಳೆಸಿವಿ, ಹತ್ತಿ ಬೆಳೆಸಿದ್ವಿ ನೂರಾರು ಕ್ವಿಂಟಲ್. ತರಕಾರಿ, ತಮಟೆ, ಬದನೆ ಗಿಡ ಎಲ್ಲ ಬೆಳೆಸಿದ್ವಿ. ಎಲ್ಲ ಬೆಳೆಸಿ ಸ್ವಲ್ಪ ಪ್ಯಾಪುಟು ಕನಕಾಂಬರ ಹೂವೇ ಚೆನ್ನಾಗಿ ಅನಿಸ್ತು. ಬಾಳೆ ಬೆಳೆಸಿದ್ವಿ. ಇಂದಿಗೆ ಹೋದ ವರ್ಷ 2025 ಇಸ್ವಿಯಲ್ಲಿ ಬಾಳೆ 3 ಎಕರೆ ಹಾಕಿದ್ವಿ ಸರ್. 3 ಎಕರೆ ಬಾಳೆ, 4 ಎಕರೆ ಕನಕಾಂಬರ ಹಾಕಿದ್ವಿ. ಅದ್ರ ಹಿಂದೆ 2019 ಇಸ್ವಿಯಲ್ಲಿ 2 ಎಕರೆ ಕನಕಾಂಬರ ಹಾಕಿದ್ರೆ ಚೆನ್ನಾಗಿ ಬೆಳೆ ಬಂತು. ಅದರಿಂದ 4 ಎಕರೆ ಕನಕಾಂಬರ, 3 ಎಕರೆ ಬಾಳೆ ಹಾಕಿದ್ವಿ. ಅದು ಹಿಂದಕ್ಕೆ ಲಾಕ್ಡೌನ್ ಅಂತೇಳಿ, ಕೊರೋನಾ ಅಂತೇಳಿ ಭಾಳ ಒಂದು 20 ಲಕ್ಷ ಲಾಸ್ ಆಯ್ತು. ಹೆಂಗ್ ಲಾಸ್ ಆಯ್ತು? ಎಷ್ಟು ಹೂವು ವೇಸ್ಟ್ ಆಯ್ತಾಗ? ಡೈಲಿ 50 ಕೆಜಿ ಹೊತ್ತಿದ್ವು. ನಾವು ಹಿಂದಕ್ಕೆ 2025 ನಾವು ಟಿವಿನಿ ಕಳಿಸಿದೀವಿ. ಆಲ್ರೆಡಿ ಕರ್ನಾಟಕದ ಯಡಿಯೂರಪ್ಪನವ್ರಿಗೆ ವರದಿ ಆಗಿದೆ ನಮ್ಮ ಹೊಲ. 20 ಲಕ್ಷ ಲಾಸ್ ಆಯ್ತು ಸರ್ ಹೋದ್ರೆ ಸರ್. 4 ಎಕರೆ ಕನಕಾಂಬರ, 3 ಎಕರೆ ಬಾಳಿಗೆ, ಎಲ್ಲೆಲ್ಲಿ ತೇರು ಹೇಳಿದಂಗೆ, ಎಲ್ಲೆಲ್ಲಿ ಮದುವೆ ಜನ ಕೂಡ್ದಂಗ ಅಂತ ಸೆಂಟಿಮೆಂಟ್ ಆಯ್ತಲ್ಲ ಸರ್. ಅಂತದ್ರಲ್ಲಿ ಇನ್ನು ಯಾವ ರೀತಿಲಿ ಸೇಲ್ ಆಗುತ್ತೆ ಮಾರು? ಜನನೇ 3 ತಿಂಗಳು ಹೊರಗಡೆ ಹೋಗಂಗಿಲ್ಲ. ಸರ್ಕಾರ ಏನೋ ಬಳ್ಳಾರಿಯಲ್ಲಿ 4%, 5%, 10%, 20% ಅಂತ ಹೇಳ್ಬಿಟ್ಟು ಲಾಕ್ಡೌನ್ ಮಾಡಿದ್ರು. ಮತ್ತೆ ಬಳ್ಳಾರಿಯಲ್ಲಿ 1,000 ಪ್ರಾಜೆಕ್ಟ್, 2,000, 3,000, 10,000 ಪ್ರಾಜೆಕ್ಟ್ ಆದ್ರೆ ಲಾಕ್ಡೌನ್ ತಗೊಂಡ್ಬಿಟ್ರು. ಇದು ಲಾಕ್ಡೌನ್ ತೆಗಿಯಕ್ಕೂ ಅವ್ರ ಇಚ್ಛೆ ಆಯ್ತು, ಬಿಡಕ್ಕೂ ಅವ್ರ ಇಚ್ಛೆ ಆಯ್ತು. ಹಿಂದಕ್ಕೆ ಬ್ರಿಟಿಷ್ ಸರ್ಕಾರ ಅಂತ ನೋಡಿದ್ದಿಲ್ಲ, ಕೇಳಿದ್ವಿ, ಓದಿದ್ವಿ. ಬ್ರಿಟಿಷ್ ಸರ್ಕಾರ ಹಂಗ ಬಿಡ್ತಾರೆ ಸರ್. ಇದು ಲಾಕ್ಡೌನ್ ಲಾಕ್ಡೌನ್ ಅಂತೇಳಿ ಈಗ ಒಂದು ವರ್ಷದ ಕೊರೋನಾ ಜೊತೆಗೆ ನಾವು ಕಷ್ಟ ಸಹಿಸುವಂತ ಎಲ್ಲೆಲ್ಲೆಲ್ಲೆಲ್ಲಿ ಜನಗಳಿಗೆ ಇದಾಯ್ತು, ಸ್ವಲ್ಪ ಲೂಸ್ ಮಾಡ್ದಂಗೆ ಮಾಡಿದ್ ಮತ್ತೆ ಕೊರಿ ಇಂಥ ಬೇಸಿಗೆ ಬಂದ್ರೆ ಕೊರೋನಾ ಅಂಬುದು ಜನಗಳೆಲ್ಲೇನು, ಗ್ರಾಹಕರು ಕೆಲಸ ಮಾಡಕ್ ಹೋದವರಿಗೆ ತೊಂದರೆ, ಆಟೋ ಓಡಿಸೋರಿಗೆ ತೊಂದರೆ, ಗ್ರಾಹಕರಿಗೆ ಕೂಲಿ ಮಾಡ್ಕೊಂಡು ತಿಮ್ಮೋರಿಗೆ ತೊಂದರೆ, ರೈತ ಬೆಳೆನಿಗೆ ಇವತ್ತು ಬೆಳೆದು ಮಾರ್ಕೆಟ್ಗೆ ಹೋಗಿ ಮಾರ್ಕೆಂಬರ್ತಂಬದೊಂದು ಭಯ. ಈ ತರ ಕೊರೋನಾ ಅಂತ ಒಂದು ಭಯ. ಆ ಕೊರೋನಾ ಇವರು ಲಕ್ಕಿತೆ ಚಿಕ್ಕ ಇದೆಲ್ಲ ಕಂಡಿಡಿದಾರಲ್ಲ ಸರ್, ಟ್ಯಾಬ್ಲೆಟ್ ಇಂಜೆಕ್ಷನ್, ಅದು 45 ವರ್ಷ ಮೇಲ್ಪಟ್ಟಿರೋರಿಗೆ ಮಾತ್ರ ಆಗ್ತದೆ ಅಂತಾರ. ಕೊರೋನಾ 45 ವರ್ಷ ಮೇಲ್ಪಟ್ಟಿರೋರಿಗೆ ಮಾತ್ರ ಬರಲ್ಲ, ಅದು ಯಾರಿಗೆ ಯಾವ ಟೈಮ್ನ ಬಗ್ಗೆ ಬರೋದು, ಅದೇನು ದೊಡ್ಡ ಸಮಸ್ಯೆ ಅಲ್ಲ, ದೊಡ್ಡ ಕಾಯಿಲೆ ಅಲ್ಲ, ನಗಡೇನೆ ಕೊರೋನಾ ಅಂತ ಹೇಳ್ತಾರೆ. ಅದನ್ನ ಎಲ್ಲರಿಗೂ ಇಂಜೆಕ್ಷನ್ ಮಾಡಬೇಕು, ಎಲ್ಲರಿಗೂ ಯಾವುದೇ ಮೂಲಕ ಸ್ವಚ್ಛತವಾಗಿ ಅತಿ ಬೇಗ ಕಂಡಿಡಿಬೇಕು ಹೊರತು ಯಾವ ಕಾರಣಕ್ಕೂ ಲಾಕ್ಡೌನ್ ಅಂತ ಯಾಕೆ ಮಾಡಬೇಕು ಸರ್. ಪಕೃತಿ ಗ್ರಾಮದ ರೈತ ಧರ್ಮಣ್ಣ ಅವರು ಕಳೆದ ವರ್ಷದಲ್ಲಿ ಮಾಡಿದ ಲಾಕ್ಡೌನ್ನಿಂದ ಕನಕಾಂಬರ ಹಾಗೂ ಬಾಳೆ ಬೆಳೆ ನಷ್ಟದಿಂದ ಸುಮಾರು 20 ಲಕ್ಷ ನಷ್ಟ ಅನುಭವಿಸಿದ್ದು, ಇದೀಗ ಜನಜೀವನ ಸಹಜಸ್ಥಿತಿಗೆ ಮರಳುತ್ತಿರುವ ಸಂದರ್ಭದಲ್ಲಿ ಮತ್ತೆ ಲಾಕ್ಡೌನ್ ಮಾಡುವ ಮಾತುಗಳು ಕೇಳಿ ಬರುತ್ತಿವೆ. ಲಾಕ್ಡೌನ್ ಆದಲ್ಲಿ ರೈತರು ಬದುಕಬೇಕಾ ಅಥವಾ ಸಾಯಬೇಕಾ ಎಂಬುದು ಉತ್ತರ ಸಿಗದ ಪ್ರಶ್ನೆಯಾಗಿದೆ ಎಂದಿದ್ದಾರೆ. ಲಾಕ್ಡೌನ್ನಿಂದ ಕೊರೋನಾ ನಿಯಂತ್ರಣ ಆಗುವುದಕ್ಕಿಂತ ರೈತರು, ಬಡವರು, ಜನಸಾಮಾನ್ಯರು ನಷ್ಟ ಅನುಭವಿಸಿ ಜೀವನ ನಡೆಸಲು ಸಾಧ್ಯವಾಗದೆ ನೇಣಿಗೆ ಕೊರಳೊಡ್ಡುವ ಪರಿಸ್ಥಿತಿ ಎದುರಾಗಿದೆ. ಆದ್ದರಿಂದ ಸರ್ಕಾರವು ಯಾವುದೇ ಕಾರಣಕ್ಕೂ ಲಾಕ್ಡೌನ್ ಮಾಡದೆ ಬೇರೆ ಬೇರೆ ಪರ್ಯಾಯ ಮಾರ್ಗಗಳನ್ನು ಹುಡುಕಬೇಕು. ಈ ಮೂಲಕ ರೈತರ ಹಿತ ಕಾಪಾಡಬೇಕು ಎಂದು ತಿಳಿಸಿದ್ದಾರೆ. ಈಗ ಲಾಕ್ಡೌನ್ ಆಗ್ತಕ್ಕಂತ ಸಿಚುವೇಶನ್ ಅಲ್ಲಿ ಸರ್ಕಾರ ಏನ್ ಕೇಳ್ತೀರಾ ಸರ್?
ಯಾವ ಕಾರಣಕ್ಕೂ ಲಾಕ್ಡೌನ್ ಆಗಬಾರದು, ಲಾಕ್ಡೌನ್ ಆದ್ರೆ ಗವರ್ಮೆಂಟ್ ಗೆ ಬೆಲೆನೇ ಇಲ್ಲ, ಒಂಥರ ಸರ್ಕಾರ ಬ್ರಿಟಿಷ್ ಸರ್ಕಾರ ಆದಂಗ ಆಗ್ಬಿಡ್ತಿದ್ದು. ಕೊರೋನಾ ಒಂದು ಭಾಗ ಇದ್ರೆ ಇವ್ರು ಮಾಡ್ತಕ್ಕಂತ ಲಾಕ್ಡೌನ್ ಮೂರು ಭಾಗ ಅನ್ಯಾಯ ಆಗ್ತದೆ ರೈತರಿಗೆ, ಗ್ರಾಹಕರಿಗೆ, ಕೂಲಿ ಮಾಡ್ಕೊಂಡು ತಿಮ್ಮವರಿಗೆ, ಆಟೋ ಓಡಿಸೋರಿಗೆ, ಪ್ರತಿಯೊಂದು ಒಂದು ವಾಹನ ವೆಹಿಕಲ್ ಡಿಪಾರ್ಟ್ಮೆಂಟ್ ಓಡಿಸೋರಿಗೆ, ದುಡ್ಕೊಂಡು ತಿಂಬೋರಿಗೆ, ರೈತರಿಗೆ. ಕೊರೋನಾ 1% ಇದ್ರೆ 3% ಅನ್ಯಾಯ ಆಗ್ತದೆ ಸರ್. ಯಾವ ಕಾರಣಕ್ಕೂ ಲಾಕ್ಡೌನ್ ಮಾಡಂಗಿಲ್ಲ, ಬೇರೆ ಮುಖಾಂತರ ಮೇಲೆ ಚಿಕಿತ್ಸೆ ಮಾಡಬೇಕು. ಯಾವ ಕಾರಣಕ್ಕೂ ಕೊರೋನಾ ನಾವು ಇದು ಮಾಡಬೇಕು, ಸಪೋರ್ಟ್ ಕೊಡಕ್ಕೆ ಹೋಗ್ಬಾರ್ದು ಲಾಕ್ಡೌನ್ ಗೆ. ಅಂದ್ರೆ ಲಾಕ್ಡೌನ್ ಬೇಡ, ಬೇರೆ ಪರ್ಯಾಯ ಮಾರ್ಗಗಳನ್ನ ಹುಡುಕಿ ಅಂತ ಹೇಳ್ತಿದ್ದೀನಿ. ಕೊರೋನಾ ಯಾವ ಕಾರಣಕ್ಕೂ ಕಂಟ್ರೋಲ್ ಆಗಲ್ಲ, ನಷ್ಟ ಆಗ್ತದೆ ಸರ್ ಅದು ಲಾಕ್ಡೌನ್ ಮಾಡೋದ್ರಿಂದ. ಇದು ನಮ್ಮ ದೇಶ ಯಾರಿಗೂ ಯಾವ ಕಾಯಿಲೆಗೂ ಯಾವ್ದಕ್ಕೂ ಎದುರಂತ ದೇಶ ಅಲ್ಲ ಭಾರತ ದೇಶ. ಇದು ಎದುರಿಸಬೇಕು, ಚೆನ್ನಾಗಿ ಸ್ವಚ್ಛತೆ ಇರಬೇಕು, ಮಾಸ್ಕ್ ಧರಿಸಬೇಕು, ವೈದ್ಯಕರು ಚೆನ್ನಾಗಿ ನೋಡ್ಕೋಬೇಕು ಗ್ರಾಹಕರ. ಆದ್ರೆ ಲಾಕ್ಡೌನ್ ಪರಿಹಾರ ಸಿಗಲ್ಲ ಸರ್, ಎಷ್ಟು ಹೇಳಿದ್ರು ಸಿಗಲ್ಲ. ಇದು ಇನ್ನು 10 ವರ್ಷ ಲಾಕ್ಡೌನ್ ಮಾಡಿದ್ರೆ ಸಿಗಲ್ಲ, ಅದರಿಂದ ನಮ್ಮ ದೇಶಕ್ಕೆ ಅನಾವರ್ಥ. ಈ ತರ ಲಾಕ್ಡೌನ್ ಮಾಡಿಕ್ಕೆ ಎಲ್ಲಾ ಗ್ರಾಹಕರು ಕೊಂಡ್ಕೊಂಡು ತಿಂಬಂತವು 150 ರೂಪಾಯಿ ಕೆಜಿ ಎಣ್ಣೆ, ರೈತರು ಮಾರಕ್ ಹೋದ್ರೆ 5,000 ರೂಪಾಯಿ ಶೇಂಗಾ, ನಾವು ಅದೇ ಎಣ್ಣೆ ತಗೊಂಬಕ್ ಹೋದ್ರೆ 150 ರೂಪಾಯಿ ಕೆಜಿ ಎಣ್ಣೆ. ಅವ್ರ ಮೇಲೆ ಅದ್ರ ಮೇಲೆ ಪಿಪ್ಪೆ, ಅದೇನೋ ಹಿಂಡಿ ಅಂತ ಮಾಡ್ತಾರ ಸರ್. ಆ ಹಿಂಡಿ ನಮ್ಗೆ 4,000 ಕೊಡ್ತಾರೆ, ಮತ್ತೆ ಆ ಹಿಂಡಿ ರೇಟ್ ಕೊಡ್ತಾರೆ ಎಣ್ಣೆ ಅವರೇ. ಈ ತರ ಅನ್ಯಾಯ ಮಾಡ್ತಾರೆ ರೈತರಿಗೆ, ಯಾವ ಬೆಲೆನೂ ಬೆಲೆ ಇಲ್ಲ. ಇಲ್ಲಿ ಒಳ್ಳೆ ಕಾಲ ಇದ್ದೇ ಈ ತರ ರೇಟ್ ಇಲ್ಲ. ಇಲ್ಲಿ ಲಾಕ್ಡೌನ್ಗೆ ಆದ್ರೆ ಇನ್ನು ಯಾವ ರೇಟ್ ಇರ್ತದೆ ಸರ್? ಎಲ್ಲ ನಾಶ, ಲಾಕ್ಡೌನ್ ಮಾಡಿದಷ್ಟು ದೇಶಕ್ಕೆ ನಾಶ. ಯಾವ ಕಾರಣಕ್ಕೂ ಲಾಕ್ಡೌನ್ ಮಾಡಂಗಿಲ್ಲ. ಹೋದರ್ಸ ನಾವು ಸುಮಾರು ಅಂದ್ರೆ 10 ರಿಂದ 20 ಲಕ್ಷದವರೆಗೂ ಲಾಸ್ ಆಯ್ತು ಸರ್. ಗೌರ್ಮೆಂಟ್ ಲಾಕ್ಡೌನ್ ಕೊರೋನಾ ಅಂತೇಳಿ ಮಾಡಿಬಿಟ್ರು, 20 ಲಕ್ಷ ಧರ್ಮಣ್ಣ ಲಾಸ್ ಆಯ್ತು. ಈಗ ಆ 20 ಲಕ್ಷ ಯಾರಿಗೆ ಯಾರಿಗೆ ಯಾರು ಕೊಡ್ಬೇಕು? ನಮ್ಮದೇನು ಸರ್ಕಾರಕ್ಕೆ ಕೊರೋನಾ ವೈರಸ್ ಅಂತೇಳಿ ಸಪೋರ್ಟ್ ಹೋಗ್ಬಿಡ್ತು. ಕೊರೋನಾ ವೈರಸ್ಗೆ ಹೊಲಕ್ಕೆ ಹೋಗಬಾರ್ದು, ಹೂವರಿಸಬಾರ್ದು, ಕೆಲಸ ಮಾಡಬಾರ್ದು ಅಂತ ನಮಗೆ ಇವಾಗ ಕೊಡೋರು ಯಾರು? ನಾವು ಕಟ್ಟರಿಗೆ ಏನ್ ಕೊಡ್ಬೇಕು? ಈಗ ಸ್ವಲ್ಪ ಸ್ವಲ್ಪ ನಾರ್ಮಲ್ ಆಗ್ತಾ ಇದೆ ಪ್ರಪಂಚ, ಧರ್ಮಣ್ಣವ್ರದಂತೆಲ್ಲ ಪ್ರಪಂಚದ ಎಲ್ಲಾರ್ದು. ಈಗ ಮತ್ತೆ ಲಾಕ್ಡೌನ್ ಅಂದ್ರೆ ರೈತ ಏನಾಗ ಏನ್ ಗತಿ ಆಗ್ಬೇಕು ಸರ್? ಕೊಟ್ಟಿರೋರಿಗೆ ಏನ್ ಕೊಡ್ಬೇಕು? ಅವ್ರು ಏನ್ ತಿಂದು ಕೊಟ್ಟಿರ್ತಾರೋ ಪಾಪ, ಅವ್ರಿಗೆ ಎಲ್ಲೇ ತಕ್ಕನ ಟೈಮಿಂಗ್ ಹೇಳ್ಬೇಕು, ಅವ್ರು ಎಲ್ಲೇ ತಕ್ಕನ ಕೇಳ್ಬೇಕು. ಈ ಲಾಕ್ಡೌನ್ ಇಂದ ಎಂತ ಸಮಸ್ಯೆ ಹುಡ್ತಾವ ಅವರು, ಸರ್ಕಾರದವ್ರಿಗೆ ಏನು ಅರ್ಥ ಆಗ್ತಾ ಇಲ್ಲ. ಪ್ರತಿ ವರ್ಷ ಶಾಲೆ ಮಕ್ಕಳಿಗೆ 8ನೇ ತರಗತಿಯವರಿಗೆ ಸೈಕಲ್ ಕೊಡ್ತದ್ರು, ಓಕೆನಾ? ಈ ವರ್ಷ 8ನೇ ತರಗತಿ ಶಾಲೆ ಮಕ್ಕಳು ಕನ್ನಡಿಗರಲ್ವಾ, ಅವ್ರು ಏನ್ ಪಾಪ ಮಾಡ್ಯಾರ? ಅವ್ರಿಗೆ ಸೈಕಲ್ ಇಲ್ಲ, ಅವ್ರಿಗೆ ಟೈಮ್ ಸರಿ ಊಟ ಇಲ್ಲ ಶಾಲೆ ಮಕ್ಕಳಿಗೆ. ಹೋದರ್ಸ ಊಟ ಕೊಡ್ತಾರೆ, ಸೈಕಲ್ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ಏನು ಇಲ್ಲ ಶಾಲೆ ಮಕ್ಕಳು. ಯಾವ್ದ್ರಿಂದ ಆಯ್ತದ ಅನ್ಯಾಯ? ಕೊರೋನಾ ಇಂದ ಗೌರ್ಮೆಂಟ್ ರೊಕ್ಕ ಇಲ್ಲ, ಗೌರ್ಮೆಂಟ್ ಲಾಸ್ ಇಲ್ಲ. ಲಾಕ್ಡೌನ್ ಮಾಡಂತ ಹೇಳಿದಾರೆ ಯಾರು? ಲಾಸ್ ಆಗಂತ ಹೇಳ್ಯಾರು? ಶಾಲೆ ಮಕ್ಕಳು ಎಲ್ಲ ಶಾಲೆಗೆ ಹೋಗದಂಗ ಸುಮ್ಮನೆ ಬೀದಿ ಪಾಲಾಗ್ಬಿಟ್ಟ. 8ನೇ ತರಗತಿ 5ನೇ ತರಗತಿ 6ನೇ ತರಗತಿ ಶಾಲೆಗೆ ಬರಬೇಡ ಕೊರೋನಾ ಇದೆ. ಇವ್ರು ಈ ಸರ್ಕಾರದವರೇ ಹಿಂಗೆ ಹೇಳಿದಾಗ ಯಾವ ತಂದೆ ತಾಯಿಗೂ ಭಯ ಆಗದಲ್ಲ ಸರ್. ಮೊದಲೇ ರೈತರು ಅಮಾಯಕರು. ರೈತರಿಗೆ ಅಗತ್ಯವಾಗಿರುವ ರಸಗೊಬ್ಬರಗಳ ಬೆಲೆ ಏರಿಕೆ, ಜನಸಾಮಾನ್ಯರು ಜೀವನ ನಡೆಸಲು ಬೇಕಾಗಿರುವ ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ಹೀಗೆ ಪ್ರತಿಯೊಂದು ವಸ್ತುಗಳ ಬೆಲೆಗಳು ದುಬಾರಿಯಾಗುತ್ತಲೇ ಸಾಗುತ್ತಿವೆ. ಆದರೆ ರೈತರಿಂದ ಉತ್ಪನ್ನಗಳು ಖರೀದಿಸುವಾಗ ತೀರಾ ಕಡಿಮೆ ಮಟ್ಟದಲ್ಲಿ ಖರೀದಿಸುತ್ತೀರಾ? ಇದು ಯಾವ ನ್ಯಾಯ? ಇದರಿಂದ ರೈತರಿಗೆ, ಬಡವರಿಗೆ, ಜನಸಾಮಾನ್ಯರಿಗೆ ಭರಿಸಲಾರದ ನಷ್ಟ ಕಂಡುಕೊಳ್ಳಲಾರದ ಪರಿಸ್ಥಿತಿ ಎದುರಾಗಲಿದೆ. ಅಗತ್ಯ ವಸ್ತುಗಳ ಬೆಲೆಗಳೆಲ್ಲ ಏರಿಕೆಯಾದರೆ ರೈತರು ಹೇಗೆ ಖರೀದಿಸುತ್ತಾರೆ? ಸರ್ಕಾರಗಳು ಯಾಕೆ ಬೆಲೆ ಏರಿಕೆ ನಿಯಂತ್ರಣದ ಕೆಲಸ ಮಾಡುತ್ತಿಲ್ಲ ಎಂದಿದ್ದಾರೆ. ಅಷ್ಟೇ ಅಲ್ಲದೆ ಶಾಲೆಗಳನ್ನೆಲ್ಲ ಮುಚ್ಚಿದ್ದಾರೆ, ಇದರಿಂದ ಅವರ ಶಿಕ್ಷಣಕ್ಕೆ ಕುಂದು ಬರುತ್ತದೆ. ಕೊರೋನಾ ನಿಯಂತ್ರಿಸಲು ಸರ್ಕಾರ ಬೇರೆ ಮಾರ್ಗಗಳನ್ನು ಹುಡುಕಬೇಕೇ ವಿನಃ ಪ್ರತಿನಿತ್ಯ ಲಾಕ್ಡೌನ್ ಮಾಡುವುದರಿಂದ ಯಾವುದೇ ಪ್ರಯೋಜನಗಳು ಆಗುವುದಿಲ್ಲ. ನಾವು ಮಾಸ್ಕ್ ಧರಿಸಿ ಲಾಕ್ಡೌನ್ಗೆ ಸಹಕರಿಸಿದ್ದೆವು, ಅದರಿಂದ ಲಕ್ಷಾಂತರ ರೂಗಳ ನಷ್ಟವನ್ನು ಅನುಭವಿಸಿದೆವು. ಇದೀಗ ಜನಜೀವನ ಸಹಜ ಸ್ಥಿತಿಗೆ ಮರಳುವ ಈ ಸಮಯದಲ್ಲಿ ಮತ್ತೆ ಲಾಕ್ಡೌನ್ ಎಂದರೆ ರೈತರ ಜೀವನ ಏನಾಗಬೇಡ. ಹಾಗಾಗಿ ಸರ್ಕಾರ ಲಾಕ್ಡೌನ್ ಅನ್ನು ಬಿಟ್ಟು ಬೇರೆ ಪರ್ಯಾಯ ಮಾರ್ಗಗಳನ್ನು ಹುಡುಕಿ ಅವುಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ಎಂದು ಅವರು ತಿಳಿಸಿದ್ದಾರೆ. ಕ್ರಮಗಳನ್ನ ಪ್ರತಿಯೊಬ್ಬರು ಪಾಲಿಸಬೇಕು, ಮುಂಜಾಗ್ರತಾ. ಕೊರೋನಾ ಬಂದಾಗೇ ಹುಡುಕಬಾರ್ದು. ಕೊರೋನಾಕ್ಕಿಂತ ಕೊರೋನಾ ಬರೋಷ್ಟು ವೈದ್ಯಕರು ಏನ್ ಮಾಡ್ತಾ ಇದ್ರೆ, ವಿಜ್ಞಾನಿ ಏನ್ ಮಾಡ್ತದೆ, ಗೌರ್ಮೆಂಟ್ ಏನ್ ಮಾಡ್ತದೆ? ಬಂದಟ್ಟಿಗೆ ಲಾಕ್ಡೌನ್ ಮಾಡಿ ದೇಶದ ಗ್ರಾಹಕರನ್ನ ರೈತರನ್ನ ಹಾಳು ಮಾಡದಲ್ಲ. ಮುಂಜಾಗ್ರತಾ ಕ್ರಮವಾಗಿ ಮುಂದಕ್ಕಿನ್ನ ಕೊರೋನಾಕ್ಕಿನ್ನ ಅಪ್ಪ ಬರಬಹುದು, ಅದಕ್ಕಿಂತ ಹೆಚ್ಚಿತವಾಗಿ ಹೋರಾಡಬೇಕು. ಸರ್ಕಾರ ಜೊತೆಗೆ ಸರ್ಕಾರ ಹೇಳತಕ್ಕಂತ ಮಾತು, ವೈದ್ಯರು ಹೇಳ್ತಕ್ಕಂತ ಮಾತು ಜನನೂ ಕೊಡಬೇಕು. ಮಾಸ್ಕ್ ಧರಿಸಬೇಕು, ಮುಂಜಾಗ್ರತವಾಗಿ ಸ್ವಚ್ಛತೆವಾಗಿರಬೇಕು.
ಎಲ್ಲೆಂದ್ರೆ ಗಲೀಜ್ ಮಾಡಿಬಿಟ್ಟು ಎಲ್ಲೆಂದ್ರೆ ನೀರ್ ಸಲ್ಬಿಟ್ಟು ಎಲ್ಲೆಂದ್ರೆ ಇದು ಮಾಡ್ಕೊಂಡು ನಾವೇಟಿಗೆ ನಾವೇ ಕಾಯಿಲೆ ತಂದ್ಕೊಂಬೋದಲ್ಲ. ಅದು ನೋಡ್ ಸರ್, ಈಗ ನಮ್ಮ ಹೊಲದಾಗ ಏನಿಲ್ಲ, ನಮ್ಮ ತೋಟದಲ್ಲಿ ಸುಮಾರು 20-25 ಜನ ಬರ್ತಾ ಇದಾರ, ಡೈಲಿ ಬರ್ತಾ ಇದಾರ. ಅವರಿಗೆ ಅವರಿಗೆ ಈ ಲಾಕ್ಡೌನ್ ಮಾಡಿದ್ರೆ ಅವ್ರು ಎಲ್ಲಿಗೆ ಹೋಗ್ಬೇಕು ಸರ್? ಈಗಾಗಲೇ ನನ್ನ ಹತ್ರ ಚರ್ಚೆ ಮಾಡ್ತಿದ್ರೆ ಅವರು 150 ರೂಪಾಯಿ ಕೆಜಿ, 170 ರೂಪಾಯಿ ಕೆಜಿ ಎಣ್ಣೆ, 100 ರೂಪಾಯಿ ಕೆಜಿ ಬ್ಯಾಳೆ. ನಾವು ಕೊಡ್ತಕ್ಕಂತ 120 ರೂಪಾಯಿ ಕೂಲಿ ಯಾಕೆ ಬರ್ತದೆ ಸರ್ ಅವರಿಗೆ? ಈ ಲಾಕ್ಡೌನ್ ಇಂದ ಅವರಿಗೆ ಸಮಸ್ಯೆ ಆಗಿರೋದು. ಇನ್ನು ಮುಂದೆ ಲಾಕ್ಡೌನ್ ಮಾಡಿದ್ರೆ ಅವರೆಲ್ಲ ಎಲ್ಲಿ ಇರ್ಬೇಕಾ, ಎಲ್ಲಿಗೆ ಹೋಗ್ಬೇಕು ಹೇಳಿ ಸರ್? ಇದೇ ತರ ನಮ್ಮ ತೋಟದಾಗಿದ್ದಂಗೆ ಪ್ರತಿಯೊಬ್ಬರ ತೋಟದಲ್ಲಿ ಜನ, ಪ್ರತಿಯೊಂದು ಹಳ್ಳಿಯಾಗ, ಪ್ರತಿಯೊಂದು ಊರಲ್ಲಿ ಇದೇ ತರ ಜನ ದುಡಿದಾಗ ದುಡಿಯಕ್ಕೆ ಹೋಗ್ತಾ ಇದಾರ. ಈಗಾಗಲೇ ಬದುಕೋದು ಆಗ್ತಾ ಇಲ್ಲ ಅವ್ರ ಕೈಲಿ ಪಾಪ. ಇಂಥವರಲ್ಲಿ ಲಾಕ್ಡೌನ್ ಮಾಡಿದ್ರೆ ಅವರೆಲ್ಲ ಜೀವನ ಯಾಕೆ ಸಾಗಿಸ್ಬೇಕು ಹೇಳಿ ಸರ್? ಸ್ವಲ್ಪ ಆದ್ರೂ ಗೌರ್ಮೆಂಟ್ಗೆ ಕಾಣ್ತದೆ ಇದು ಕಾಣಲ್ಲ. ಅದಕ್ಕೆ ಯಾವ ಕಾರಣಕ್ಕೂ ಲಾಕ್ಡೌನ್ ಮಾಡಬಾರ್ದು ಸರ್.